ಿನ ಮುನ್ಸಿ ಹೋಗೋಣ ಸರ್ಕಾರ ಬೀಳ್ಸೋದಕ್ಕೆ ಷಡ್ಯಂತ್ರ ಆಗ್ತಾ ಇದೆ ಸಿಂಗಾಪುರಲ್ಲಿ ಪ್ಲಾನ್ ಆಗ್ತಾ ಇದೆ ಅಂತೆಲ್ಲ ಸುದ್ದಿಯನ್ನು ಹರಿದಾಡಿತ್ತು ಸ್ವತಃ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು ಇದೀಗ ಡಿ ಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಸರ್ಕಾರವನ್ನು ಬಚಾವ್ ಮಾಡೋದಕ್ಕೆ ದೇವರು ಮರೆ ಹೋಗಿದ್ದಾರೆ ಯಾಕೆ ದೇವರು ಮೊರೆ ಹೋಗಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ಸದ್ಯ ಡಿ ಕೆ ಶಿವಕುಮಾರ್ ಅವರು ಕೇರಳದ ಕಾಸರಗೋಡಿನ ರೆಸಾರ್ಟ್ ಒಂದರಲ್ಲಿ ವಾಸ್ತವ್ಯವನ್ನು ಹುಡಿದು ಕೇರಳದ ಪ್ರಖ್ಯಾತ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಂಗ ಏನು ಮಂಗಳೂರಿಂದ ಖಾಸಗಿ ಕಾರಿನಲ್ಲಿ ಕಾಸರಗೋಡಿಗೆ ಹೋಗಿದ್ದು ವಿಶೇಷ ನಾಳೆ ಕಾಸರಗೋಡು ಜಿಲ್ಲೆಯ ಬೆಕಲ ಸಮೀಪದ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸ್ತಾರಂತೆ ಬೆಂಗಳೂರಿಂದ ಬೆಳಗ್ಗೆ ಮಂಗಳೂರಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ದರು ಮಂಗಳೂರಿನಿಂದ ಖಾಸಗಿ ಪೋರ್ಸೆ ಕಾರ್ನಲ್ಲಿ ದೇವರ ನಾಡು ಡಿ ಕೆ ಶಿವಕುಮಾರ್ ಪ್ರಯಾಣವನ್ನು ಬೆಳೆಸಿದರು ಅದೇ ಕಾಸರಗೋಡಿನ ಲಲಿತಾ ರೆಸಾರ್ಟ್ನಲ್ಲಿ ತಂಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಎರಡು ದಿನಗಳ ಕಾಲ ಕಾಸರಗೋಡಿನಲ್ಲಿ ಉಳಿದುಕೊಳ್ತಾ ಇದ್ದಾರೆ ಲಲಿತಾ ರೆಸಾರ್ಟ್ನಲ್ಲಿ ಇರ್ತಾರೆ ಇವತ್ತು ನಾಳೆ ಕೇರಳದ ಪ್ರಸಿದ್ಧ ದೇವಾಲಯದಲ್ಲಿ ಪೂಜೆಯಲ್ಲಿ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಮಾಜಿ ಸಿ ಎಂಗಳಾದ ಯಡಿಯೂರಪ್ಪ ಮತ್ತು ಡಿ ಕೆ ಶಿವ ಎಚ್ ಡಿ ಕುಮಾರಸ್ವಾಮಿ ವಿದೇಶಿ ಪ್ರವಾಸ ಮಾಡ್ತಾಯಿದ್ರೆ ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗ್ತಾ ಇರೋದು ಒಂದು ರೀತಿ ಅಚ್ಚರಿ ಉಂಟು ಮಾಡ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಿ ಬೆಂಗಾವಲ್ ಕಡೆ ಬೆಂಗಾವಲನ್ನು ಬಿಟ್ಟು ಖಾಸಗಿ ವಾಹನದಲ್ಲಿ ತೆರಳಿದ್ದರ ಹಿಂದೆ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಏನಪ್ಪ ಇದು ವಿಶೇಷ ಯಾಕೆ ಖಾಸಗಿಯಾಗಿ ಹೋಗ್ತಾ ಇದ್ದಾರೆ ಅಂತ ಕೇರಳದಿಂದಲೇ ದೇವರೇ ಮೊರೆ ಹೋಗುವ ಮೂಲಕ ಎದುರಾಳುಗಳಿಗೆ ಪ್ರತಿ ಎಣೆಯುವ ಕಾರ್ಯ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಏನೇ ಆಗಲಿ ಇದು ದೇವ್ರ ಕೆಲಸ ಇಲ್ಲಿ ರಾಜಕಾರಣ ಏನಿಲ್ಲ ಪ್ರೈವೇಟಾಗಿ ಹೋಗಿದ್ದಾರೆ ಖಾಸಗಿ ಕಾರ್ಯಕ್ರಮ ಅಥವಾ ಕೌಟುಂಬ ಕುಟುಂಬದ ಕಾರ್ಯಕ್ರಮ ಅನ್ನೋ ವಿಚಾರಕ್ಕಾಗಿ ಒಟ್ಟಲ್ಲಿ ದೇವರು ಮರೆ ಹೋಗಿದ್ದಾರೆ ಸೊ ಕಾಪಾಡಪ್ಪ ಅಂತ ಒಂದು ಕಡೆ ಶಾಸಕರ ಅಸಮಾಧಾನ ಮತ್ತೊಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಸರ್ಕಾರ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾಯಿದೆ ಇದೆಲ್ಲ ಗುಸು ಗುಸು ಎಲ್ಲ ಇತ್ತು ಸೊ ಎಲ್ಲದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮನಶಾಂತಿಗೊಂಡು ಹೋಗಿರ್ಬೋದೇನೋ ಡಿ ಕೆ ಶಿವಕುಮಾರ್ ಒಟ್ಟಿನಲ್ಲಿ ದೇವರ ಮೊರೆ ಅಂತೂ ಹೋಗಿದ್ದಾರೆ